ಎಲ್ಲ ಮಠಗಳನ್ನು ಸ್ವಾಧೀನ ಮಾಡುವ ವಿಚಾರದಲ್ಲಿದೆ ಅಂತ ಕೇಳಿದೆ. ಅದರ ಬಗ್ಗೆ ಪ್ರತಿಕ್ರಿಯೆ ಅಷ್ಟೆ. ಇದು ಸರ್ಕಾರವೇ ವಿಪಕ್ಷಗಳ ಕೈಯಲ್ಲಿ ದೊಡ್ಡ ಅಸ್ತ್ರ ಕೊಟ್ಟ ಹಾಗೆ, ಹೆಚ್ಚಿನ ಹೇಳಬೇಕಾಗಿಲ್ಲ. ಇದರ ಬಗ್ಗೆ ಹೆಚ್ಚೇನು ಅವರು ಹೇಳುವುದಿಲ್ಲ. ನಾನು ಹೋರಾಟವನ್ನು ಮಾಡುವುದಿಲ್ಲ, ಜನತೆಗೆ ಬಿಟ್ಟಿದ್ದೇನೆ. ಸರ್ಕಾರ ಹಿಂದೂ ವಿರೋಧಿ ಎಂಬುದು ಇದರಿಂದ ಸ್ಪಷ್ಟವಾಗ್ತದೆ. ಉಳಿದವರನ್ನು ಬಿಟ್ಟು ಬರೀ ಹಿಂದೂಗಳನ್ನು ಮಾತ್ರ ಒಂದು ಗಮನದಲ್ಲಿಟ್ಟುಕೊಂಡು ಹಿಂದೂ ವಿರೋಧಿಯಾಗಿ ಎಲ್ಲ ಮಠಗಳನ್ನು ಸ್ವಾಧೀನ ಮಾಡಬೇಕಂತ ಹೇಳುವ ಈ ಒಂದು ಕಾರ್ಯಕ್ರಮದಿಂದ ಸರ್ಕಾರ ಹಿಂದೂ ವಿರೋಧಿ ಎಂಬುದು ಎಲ್ಲರಿಗೂ ಸ್ಪಷ್ಟಗೊಳಿಸ್ತಾ ಇದೆ. ಮೊದಲಿಂದಲೂ ಅದನ್ನು ಹೇಳ್ತಾ ಇದ್ದೇವೆ. ಎಲ್ಲರನ್ನೂ ಅಲ್ಪಸಂಖ್ಯಾತರು ಬಹುಸಂಖ್ಯಾತರನ್ನು ಸಮಾನವಾಗಿ ನೋಡಿ, ಆದರೆ ಅದನ್ನು ವ್ಯತಿರಿಕ್ತವಾಗಿ ಇದು ನಡೆಸ್ತಾ ಇದೆ. ಈಗ ಇದು ಸ್ಪಷ್ಟವಾಗಿ ಹಿಂದೂ ವಿರೋಧಿ ನೀತಿಯನ್ನು ತೋರಿಸ್ತಾ ಇದೆ. ಸರ್ಕಾರದ ಕೈಯಲ್ಲಿ ದೊಡ್ಡ ಅಸ್ತ್ರ ಕೊಟ್ಟಾಗ ಆಗ್ತದೆ. ಯಾವಾಗ ನಮ್ಮ ಮಠವನ್ನು ಸರ್ಕಾರ ಸ್ವಾಧೀನ ಮಾಡಿದರೆ ನಾನು ಮಠದಿಂದ ಹೊರಗೆ ಬರ್ತೇನೆ, ಮಠದಲ್ಲಿ ಇರುವುದೇ ಇಲ್ಲ. ಯಾಕೆ ಸರ್ಕಾರದ ನೌಕರರಾಗಿ ನಾವು ಇರಲಾರೆವು. ಅವ್ರ ಮಠ ಅವರು ಸ್ವಾಧೀನ ಮಾಡಿದರೆ ಅವರ ನೌಕರರಾಗಿ ಸೇವಕರಾಗಿ ನಾವು ಇರಬೇಕಾಗ. ಇದು ಎಷ್ಟು ಮಾತ್ರಕ್ಕೂ ಒಪ್ಪಿಗೆ ಇಲ್ಲ. ನಾನು ಮಠವನ್ನು ಪೂರ್ತಿಯಾಗಿ ಬಿಟ್ಟು ಕೇವಲ ಸಮಾಜವನ್ನು ಅವಲಂಬಿಸಿಕೊಂಡು ಇರ್ತೇನೆ. ಇದು ನನ್ನ ಸಂಕಲ್ಪ.